ಪ್ರೀತಿಯ ವಿದ್ಯಾರ್ಥಿಗಳೇ, ನಾಲ್ಕನೇ ಸೆಮಿಸ್ಟರ್ BA ಮತ್ತು BCOM ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕನ್ನಡ ಪಠ್ಯಪುಸ್ತಕ ನಿಮಗೆ ಕಳೆದ ವರ್ಷದ್ದೇ ಇದೆ, ಈ ವರ್ಷ ಅದನ್ನೇ ಮುಂದುವರಿಸಲಿಕ್ಕಿದೆ. ಆದರೆ ನೀವು ಪದವಿ ತರಗತಿಗೆ ಬಂದಾಗ ಆರಂಭದಲ್ಲಿ ನಾನು ಹೇಳಿದ್ದಂತಹ ಕೆಲವು ಮಾತುಗಳನ್ನು ಮತ್ತೆ ನಿಮಗೆ ನೆನಪಿಸಲಿಕ್ಕೆ ಬಯಸ್ತೇನೆ. ಮೊದಲನೆಯದಾಗಿ ಏನು ಅಂತಂದರೆ, ಈ ನಾಲ್ಕನೇ ಸೆಮಿಸ್ಟರ್ನಲ್ಲಿ ನೀವು ಭಾಷೆಯನ್ನು ಕಲೀಲಿಕ್ಕೆ ಇರುವ ಕೊನೆಯ ಅವಕಾಶ ಇದೆ. ನಿಮಗೆ ಫೈನಲ್ ಇಯರ್ಗೆ ಬಂದ ಮೇಲೆ, ಅಂದರೆ ಅಂತಿಮ ವರ್ಷದಲ್ಲಿ, ಐದನೇ ಮತ್ತು ಆರನೇ ಸೆಮಿಸ್ಟರ್ನಲ್ಲಿ ಭಾಷೆ ಇರುವುದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಭಾಷೆ ಇರುವುದಿಲ್ಲ ಅಂತ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಇದೆ ಕರ್ನಾಟಕದಲ್ಲಿ, ಆದರೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಭಾಷೆ ಇರುವುದಿಲ್ಲ ಫೈನಲ್ ಇಯರಿಗೆ ಬಂದ ಮೇಲೆ ಅಂತ. ಅದರ ಅರ್ಥ ಏನು? ಅರ್ಥ ಏನು ಅಂದರೆ, ನೀವು ಈ ನಾಲ್ಕನೇ ಸೆಮಿಸ್ಟರ್ ಮುಗಿಯುವಾಗ, ಅಂದರೆ ಎರಡನೇ ವರ್ಷ ಮುಗಿಯುವಾಗ ಭಾಷೆ ಕಲಿತು ಆಗಿರಬೇಕು. ಅದರಿಂದ ನಾನು ಭಾಷೆ ಅಂದಾಗ ಕನ್ನಡ ಇಂಗ್ಲೀಷು ಎರಡೂ ಭಾಷೆಗಳಿವೆ ನಿಮಗೆ. ನಮ್ಮ ಕಾಲೇಜಿನಲ್ಲಂತೂ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳು ಭಾಷಾ ವಿಷಯಗಳಾಗಿವೆ. ಆದರೆ ಕನ್ನಡವನ್ನು ಉದ್ದೇಶಿಸಿ ಅಥವಾ ಕನ್ನಡವನ್ನೇ ಗಮನದಲ್ಲಿಟ್ಟುಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಈಗ ನಮ್ಮ ಕನ್ನಡ ಪಠ್ಯಪುಸ್ತಕವನ್ನು ನೀವು ಕಳೆದ ಹಲವಾರು ವರ್ಷಗಳಿಂದ ಓದ್ತಾ ಇದ್ದೀರಿ. ಸರಿಯಾಗಿ ಹೇಳಬೇಕು ಅಂದರೆ ಕಳೆದ 13.5 ವರ್ಷಗಳಿಂದ ನೀವು ಕನ್ನಡವನ್ನು ಶಾಲೆಯಲ್ಲಿ ಕಲಿತಾ ಇದ್ದೀರಿ. ಹೆಚ್ಚಿನವರು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ ಆದ್ದರಿಂದ ನೀವೆಲ್ಲ ಕನ್ನಡದಲ್ಲೇ ನೀವು ಒಂದನೇ ತರಗತಿಯಿಂದಲೇ ಮಾತಾಡ್ತಾ ಇದ್ದೀರಿ, ಉತ್ತರ ಬರೀತಾ ಇದ್ದೀರಿ, ಹಾಗೆಯೇ 10ನೇ ತರಗತಿಯನ್ನು ಪೂರೈಸಿದ್ದೀರಿ, PUCಯಲ್ಲಿಯೂ ಕನ್ನಡವನ್ನು ಓದಿದ್ದೀರಿ, ಪ್ರಥಮ ಪದವಿಯಲ್ಲೂ ಕನ್ನಡವನ್ನು ಓದಿದ್ದೀರಿ. ಅದರಿಂದ ನಾನು ಹೇಳಿದ್ದು, 13 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನೀವು ಕನ್ನಡದ ಒಂದು ಪಠ್ಯಪುಸ್ತಕದ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡಿದ್ದೀರಿ. ಇಷ್ಟು ವರ್ಷ ಆದಾಗ ನೀವು ಕನ್ನಡವನ್ನು ಓದಲಿಕ್ಕೆ, ಮಾತಾಡಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ಬರೀಲಿಕ್ಕೆ ಈ ಎಲ್ಲ ಕೌಶಲ ನಿಮಗೆ ಗೊತ್ತಿದೆ. ಹಾಗೆ ಗೊತ್ತಿದ್ದಾಗ ಮತ್ತೆ ನಾವು ಇಲ್ಲಿ ಪದವಿಗೆ ಬಂದ ಮೇಲೆ ಏನನ್ನು ಕಲಿಯುವುದು ಅನ್ನುವ ಪ್ರಶ್ನೆಯನ್ನು ನಾನು ಆರಂಭದಲ್ಲಿ ನಿಮಗೆ ಕೇಳಿದ್ದೆ. ಪದವಿಗೆ ಬಂದ ಮೇಲೂ ಕೂಡ ಕನ್ನಡ ಕಲಿಯುವುದಂದ್ರೆ ಏನು, ಒಂದು ಭಾಷೆಯಾಗಿ ಕಲಿಯುವುದಂದ್ರೆ ಏನು? ತುಂಬ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಹಾಗಾಗಿ ನಾವೀಗ ನಮ್ಮ ಪಠ್ಯಪುಸ್ತಕವನ್ನು ನೋಡೋಣ. ಪಠ್ಯಪುಸ್ತಕದ ಒಂದು ಸ್ವರೂಪ ನಿಮಗೆ ಗೊತ್ತಿದೆ, PUCಯಲ್ಲಿ ಆಗಲಿ ಅಥವಾ ಪದವಿಯಲ್ಲಿ ಆಗಲಿ ಅಥವಾ ಪ್ರೌಢಶಾಲೆಯಲ್ಲೇ ಆಗಲಿ. ಹೇಗಿರ್ತದೆ ನಮ್ಮ ಕನ್ನಡ ಪಠ್ಯಪುಸ್ತಕ? ಅದರಲ್ಲಿ ಒಂದಷ್ಟು ಕಥೆಗಳಿರ್ತವೆ, ಯಾವುದೋ ಲೇಖನಗಳಿರ್ತವೆ, ಪದ್ಯಗಳಿರ್ತವೆ, ಕೆಲವು ನಾಟಕ ಅಥವಾ ನಾಟಕದ ಒಂದು ಭಾಗ ಇರ್ತದೆ. ಒಮ್ಮೆ PUC ಅಥವಾ ಪದವಿಗೆ ಬಂದಾಗ ಕಾದಂಬರಿ ಅಥವಾ ಕಾದಂಬರಿಯ ಭಾಗ ಇರ್ಬೋದು, ಅಥವಾ ಯಾವುದೋ ಜೀವನ ಚರಿತ್ರೆಯ ಭಾಗ ಇರ್ಬೋದು. ಒಟ್ಟಿನಲ್ಲಿ ದೀರ್ಘ ಪಠ್ಯ ಅಂತ ನಾವು ಹೇಳುವಂಥದ್ದು ಉದ್ದದ ಪಠ್ಯ ಇರ್ತದೆ. ಅಂದರೆ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು, ನಾವಿದನ್ನ ಪ್ರಕಾರಗಳು ಅಂತ ಕರೀತೇವೆ, ವಿಭಾಗಗಳು ಅಥವಾ ಪ್ರಕಾರಗಳು. ಕತೆ ಒಂದು ಪ್ರಕಾರ, ಕಾದಂಬರಿ ಇನ್ನೊಂದು ಪ್ರಕಾರ, ವಿಮರ್ಶಾ ಲೇಖನ ಮತ್ತೊಂದು ಪ್ರಕಾರ, ಪ್ರಬಂಧ ಎನ್ನುವುದು ಇನ್ನೊಂದು ಪ್ರಕಾರ, ಪತ್ರ ಲೇಖನ ಪತ್ರಗಳ ಸ್ವರೂಪದಲ್ಲಿರ್ಬೋದು, ಅಂಕಣಗಳು ಇರಬಹುದು, ಕಾವ್ಯ ಅಂದರೆ ಮಹಾಕಾವ್ಯ ಇರ್ಬೋದು ಅಥವಾ ಕವನಗಳಿರ್ಬೋದು. ಆ ಕವನಗಳಲ್ಲಿ ಮತ್ತೆ ಬೇರೆ ಬೇರೆ ರೀತಿ ಭಾವಗೀತೆ ಇತ್ಯಾದಿ ನಾವು ವಿಭಾಗ ಮಾಡ್ತೇವೆ. ಹನಿಗವನಗಳಿರ್ಬೋದು. ಹೀಗೆ ಇವುಗಳನ್ನೆಲ್ಲ ನಾವು ಪ್ರಕಾರಗಳು ಅಂತ ಕರೀತೇವೆ. ವಿವಿಧ ಪ್ರಕಾರಗಳನ್ನು ನಮಗೆ ಪಠ್ಯಪುಸ್ತಕದಲ್ಲಿ ಇಟ್ಟಿದ್ದಾರೆ. ಎಲ್ಲ ತರಗತಿಯಲ್ಲೂ ಎಲ್ಲ ಪ್ರಕಾರಗಳು ಇರ್ತವೆ ಅಂತೇನಿಲ್ಲ. ಆದರೆ ನೀವು ಈ 14 ವರ್ಷಗಳನ್ನು ಪೂರೈಸಿದಾಗ ಕನ್ನಡದ ಹಲವು ಪ್ರಕಾರಗಳ ಪರಿಚಯ ನಿಮಗೆ ಆಗಿರಬೇಕು ಅಂತ ಅನ್ನೋದು ಒಂದು. ಈ ಸಾಹಿತ್ಯದ ಪ್ರಕಾರಗಳ ಮೂಲಕವೇ ಯಾಕೆ ಭಾಷೆಯನ್ನು ಕಲಿಸೋದು? ನಮ್ಮ ವಿಷಯಕ್ಕೆ ಹೆಸರು ಭಾಷೆ ಅಂತ. ನಾವು ಕನ್ನಡ ಮೇಜರ್ ಕಲಿತಾ ಇಲ್ಲ, ಅದರಿಂದ ನಮ್ಮ ಸಿಲೆಬಸ್ ಅಥವಾ ನಮ್ಮ ಪಠ್ಯಕ್ರಮದಲ್ಲಿ ಈ ಕರಿಕುಲ ಅಂತ ಏನು ಕರಿತೇವೆ, ಕರಿಕುಲಮ್ ಅಥವಾ ಕರಿಕುಲ ಅಂತ ಬಹುವಚನ ಕರಿತೇವೆ, ಅದರಲ್ಲಿ ನಮ್ಮ ವಿಷಯವನ್ನು ಭಾಷಾ ವಿಷಯ ಅಂತ ಕರೀತಾರೆ. ಇದಕ್ಕೆ ಈ ಭಾಷಾ ವಿಷಯ ಅಂತ ಕರೆದಾಗ ನಾವು ಕಲಿಯೋದು ಭಾಷೆ ಅಂತಲೇ ಒಂದು
ಗ್ರಹಿಕೆ ಇದೆ ಇಲ್ಲಿ. ನಾವು ಸಾಹಿತ್ಯವನ್ನು ಕಲಿಯುವುದು ಅಂತ ಇಲ್ಲ ಅಲ್ಲಿಯ ಗ್ರಹಿಕೆ, ಆದರೆ ಸಾಹಿತ್ಯವನ್ನು ಬಳಸಿಕೊಂಡು ನಾವು ಭಾಷೆಯನ್ನು ಕಲಿತೇವೆ. ಈ ಸಾಹಿತ್ಯವನ್ನೇ ಬಳಸಿಕೊಂಡು ಯಾಕೆ ಭಾಷೆಯನ್ನು ಕಲಿತೇವೆ, ಇದನ್ನು ನಾವು ಯೋಚನೆ ಮಾಡಬೇಕು. ಹಾಗೆ ಯೋಚನೆ ಮಾಡಿದಾಗ ನಾವು ಏನನ್ನು ಕಲಿಯಬೇಕು, ಮತ್ತು ಈ ವರ್ಷ ಕೊನೆಯ ಅವಕಾಶ, ಈ ಸೆಮಿಸ್ಟರ್ ಕೊನೆಯ ಅವಕಾಶ, ಅದರಲ್ಲಿ ನಾವೇನು ಕಲಿತೇವೆ ಅನ್ನೋದು ಸ್ಪಷ್ಟ ಆಗ್ತದೆ. ಅಂದರೆ ಈಗ ಸ್ವಲ್ಪ ಯೋಚನೆ ಮಾಡಿ, ಭಾಷೆಯನ್ನು ನಾವು, ನಾನಾಗಲೇ ಹೇಳಿದೆ, ಭಾಷೆಯನ್ನು ನಾವು ಕಲಿತಾ ಆಗಿದೆ. ನಮಗೆ ಈಗ ಮಾತಾಡಲಿಕ್ಕೆ ಗೊತ್ತಿದೆ, ಬರೀಲಿಕ್ಕೆ ಗೊತ್ತಿದೆ, ಓದಲಿಕ್ಕೂ ಗೊತ್ತಿದೆ, ಇನ್ನೊಬ್ಬರು ಮಾತಾಡಿದರೆ ಅರ್ಥವೂ ಆಗ್ತದೆ ಅಂತ ಆಯಿತು. ಹಾಗಿದ್ದರೂ ಇನ್ನು ಭಾಷೆಯನ್ನು ಕಲಿಯೋದಂದರೆ ಏನು, ಇದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಹಾಗೆ ಯೋಚನೆ ಮಾಡಿದಾಗ ಈ ಸಾಹಿತ್ಯವನ್ನೇ ಯಾಕೆ ಇಟ್ಟದ್ದು ಅಂತಲೂ ನಮಗೆ ಅರ್ಥ ಆಗ್ತದೆ. ಯಾಕೆ ಅಂದರೆ ಅಭಿವ್ಯಕ್ತಿಯ ಬೇರೆ ಬೇರೆ ಕ್ರಮಗಳನ್ನು ನಾವಿಲ್ಲಿ ಕಲಿಯೋದು. ಭಾಷಿಕ ಅಭಿವ್ಯಕ್ತಿ ಅಂದರೆ ನಾವು ಈಗ ಪದವಿಯನ್ನು ಮುಗಿಸಿದಾಗ, ಇನ್ನು ಒಂದು ವರ್ಷದಲ್ಲಿ ನಿಮ್ಮ ಪದವಿ ಮುಗೀತದೆ ಅಂತ ಇಟ್ಕೊಳ್ಳೋಣ. ಫೈನಲ್ ಇಯರ್ ಆದಮೇಲೆ ಒಂದು ಅಥವಾ ಒಂದೂವರೆ ವರ್ಷ ಬೇಕಾಗ್ಬೋದು ಈ ಸಾರಿ. ಪದವಿಯನ್ನು ಮುಗಿದಾಗ, ಪದವಿ ಅಂತಂದಾಗ ಬಿ ಎ ಬಿ ಕಾಮ್ ಅಂತ ಪ್ರತ್ಯೇಕವಾದ ಪದವಿಗಳಿವೆ ನಮ್ಮಲ್ಲಿ. ಅದರರ್ಥ ಏನು, ಯಾವುದೋ ಒಂದು ವಿಷಯದಲ್ಲಿ ನೀವು ತಜ್ಞರಾಗ್ತೀರಿ. ತಜ್ಞರು ಅಂದರೆ ಪರಿಪೂರ್ಣ ತಜ್ಞರು ಅಂತಲ್ಲ, ತಕ್ಕ ಮಟ್ಟಿನ ತಜ್ಞ, ವಿಶೇಷವಾದ ಒಂದು ತಿಳುವಳಿಕೆ, ಮಾಹಿತಿ, ಜ್ಞಾನ ನಿಮಗಿರ್ತದೆ ಅನ್ನೋದು ಅಲ್ಲಿಯ ಉದ್ದೇಶ. ಆದ್ದರಿಂದಲೇ ಬಿ ಎಯನ್ನು ಬೇರೆ ಮಾಡಿದ್ದು, ಬಿ ಕಾಮ್ ಬೇರೆ, ಬಿ ಎಸ್ ಸಿ ಬೇರೆ ಅಂತ ನಾವು ಹೇಳೋದು. ಇಲ್ಲದಿದ್ದರೆ ಎಲ್ಲರಿಗೂ ಹೈಸ್ಕೂಲಿನಾಗೆ ಎಲ್ಲವನ್ನು ಕಲಿಸ್ಬೋದಿತ್ತು. ಹಾಗೆ ಕಲಿಸದೆ ಪಿ ಯು ಸಿಯ ನಂತರ ಅದನ್ನು ವಿಭಾಗಿಸುವ ಉದ್ದೇಶವೇ ಆ ಕ್ಷೇತ್ರದಲ್ಲಿ ನೀವು ಹೆಚ್ಚು ತರಬೇತಿಯನ್ನು ಪಡಿಬೇಕು ಅನ್ನುವ ಕಾರಣಕ್ಕೆ. ಹಾಗಾಗಿ ಪದವಿ ಮುಗಿದ ಬಳಿಕ ಈಗ ಇತಿಹಾಸ, ರಾಜ್ಯಶಾಸ್ತ್ರ ಅಥವಾ ಸಮಾಜಶಾಸ್ತ್ರ ಇಂತಹ ವಿಷಯಗಳನ್ನು ಯಾರು ಕಲ್ತಿದ್ದಾರೋ ಅವರಿಗೆ ತಾವು ಕಲಿತುಕೊಂಡ ಈ ವಿಶೇಷವಾದ ಏನು ಜ್ಞಾನ ತಾವು ಪಡ್ಕೊಂಡಿದ್ದೀರಿ, ಅದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಇನ್ನೊಬ್ಬರಿಗೆ ಹೇಳುವುದು ಅಂದರೆ ಅದು ಬರಹ ರೂಪದಲ್ಲಿರ್ಬೋದು, ಮಾತಿನ ಮೂಲಕ ಇರ್ಬೋದು. ಹೀಗೆ ಇನ್ನೊಬ್ಬರಿಗೆ ಅದನ್ನು ದಾಟಿಸುವುದಿದೆಯಲ್ಲ, ಅದನ್ನೇ ನಾನು ಅಭಿವ್ಯಕ್ತಿ ಅಂತ ಹೇಳುವ ಶಬ್ದದಲ್ಲಿ ಹೇಳಿದ್ದು. ಹಾಗಾದರೆ ಅಭಿವ್ಯಕ್ತಿ ಕ್ರಮವನ್ನು ನಾವು ಕಲಿಯುವುದು, ಭಾಷೆಯನ್ನು ಕಲಿಯುವುದು ಅಂದರೆ ಇಲ್ಲಿ ಮುಖ್ಯವಾಗಿ ಅಭಿವ್ಯಕ್ತಿ ಕ್ರಮವನ್ನು ಕಲಿಯುವುದು. ಅದಕ್ಕಾಗಿ ಸಾಹಿತ್ಯದ ಪ್ರಕಾರಗಳನ್ನು ಇಟ್ಟದ್ದು ಯಾಕೆ ಅಂತಂದರೆ, ಸಾಹಿತ್ಯದಲ್ಲಿ ಈ ಬಗೆ ಬಗೆಯ ನಮೂನೆಯ ಅಭಿವ್ಯಕ್ತಿಗಳು ನಮಗೆ ಸಿಗ್ತವೆ, ಅಭಿವ್ಯಕ್ತಿಯ ಕ್ರಮಗಳು ಸಿಗ್ತವೆ. ಅಭಿವ್ಯಕ್ತಿ ಮಾತ್ರ ಅಲ್ಲ, ಇನ್ನೊಬ್ಬರು ಅಭಿವ್ಯಕ್ತಿ ಮಾಡಿದ್ದನ್ನು, ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಿ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಲ್ಲಿ ಅಷ್ಟೇ ಮುಖ್ಯವಾಗ್ತದೆ. ಸಾಹಿತ್ಯದಲ್ಲಿ ಬಗೆ ಬಗೆಯ ಅಭಿವ್ಯಕ್ತಿ ಕ್ರಮ ಅಂದರೆ ಏನು? ಈಗ ಎಷ್ಟೋ ವಿಷಯಗಳು ನಾವು ನೇರವಾಗಿ ಹೇಳ್ತೇವೆ, ಅಲ್ಲಿ ಹೆಚ್ಚು ಸುತ್ತು ಬಳಸು ಅಥವಾ ವಕ್ರೋಕ್ತಿ, ವ್ಯಂಗ್ಯವಾಗಿ ಹೇಳುವುದು ಎಲ್ಲ ಇರುವುದಿಲ್ಲ. ಈಗ ಎಷ್ಟೋ ವಿಜ್ಞಾನದ ಪ್ರಯೋಗದ ವಿಷಯಗಳಿರ್ಬೋದು, ವೈಜ್ಞಾನಿಕವಾದ ಸತ್ಯದ ಬಗೆಗಿನ ಮಾಹಿತಿ ಇರ್ಬೋದು, ಅಥವಾ ಯಾವುದೇ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಅಂತನ್ನುವ ವಿವರಣೆ ಇರ್ಬೋದು, ಒಂದು ಕಟ್ಟಡ ಕಟ್ಟಬೇಕಾದರೆ ಎಷ್ಟು ಸಿಮೆಂಟ್ ಹಾಕಬೇಕು, ಎಷ್ಟು ಹೊಯಿಗೆ ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಎಷ್ಟು ಜಲ್ಲಿ ಬೆರೆಸಬೇಕು, ಇದನ್ನೆಲ್ಲ ಹೇಳುವಾಗ ನೀವು ಎರಡೂ ಅರ್ಥ ಬರುವ ರೀತಿಯಲ್ಲಿ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಅರ್ಥ ಸಂದಿಗ್ಧತೆಯೂ ಇರಬಾರ್ದು. ಅಥವಾ ಸರ್ಕಾರದ ಒಂದು ಕಾನೂನಿನಲ್ಲಿರ್ಬೋದು, ಒಂದು ಸರ್ಕಾರದ ಒಂದು ಆದೇಶದಲ್ಲಿರ್ಬೋದು, ಅಲ್ಲೆಲ್ಲ ಈ ಬಹು ಅರ್ಥಗಳಿಗೆ ಅವಕಾಶ ಇರಬಾರ್ದು. ಅವಕಾಶ ಇರುವುದಿಲ್ಲ ಅಂತಲ್ಲ, ಅವಕಾಶ ಇರುವ ರೀತಿಯಲ್ಲಿ ಬರೀತಾರೆ. ಯಾಕೆ ಅಂತಂದರೆ ಅವರು ಈ ಪರಿಪೂರ್ಣವಾದ ರೀತಿಯಲ್ಲಿ ಭಾಷೆಯನ್ನು ಕಲೀಲಿಲ್ಲ ಅಂತ ಅದರ ಅರ್ಥ. ಸರಿಯಾದ ರೀತಿಯಲ್ಲಿ ಭಾಷೆಯನ್ನು ಕಲಿತರೆ, ಅಂದರೆ ಭಾಷೆಯನ್ನು ನಾವು ಕಲಿತಾ ಇದ್ದೇವೆ ಅನ್ನುವ ಪ್ರಜ್ಞೆಯಲ್ಲಿ ನಾವು ಈ ಪದವಿ ತರಗತಿಯಲ್ಲಿ ಕೂತ್ಕೊಂಡ್ರೆ, ಈಗ ಯಾವ ತಪ್ಪುಗಳು ನಿಮಗೆ ಸರ್ಕಾರದ ಆದೇಶಗಳಲ್ಲಿ ಕಾಣುತ್ತೇವೆ ಅಥವಾ ಕಾನೂನಿನ ಪರಿಭಾಷೆಯಲ್ಲಿ, ಕಾನೂನಿನ ಭಾಷೆಯಲ್ಲಿ ಕಾಣ್ತದೆ, ಅಂತಹ ತಪ್ಪುಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೋಷಗಳು, ತಪ್ಪುಗಳು ಅನ್ನೋದಕ್ಕಿಂತಲೂ ಅಂತಹ ದೋಷಗಳು, ಅದು ಅರ್ಥ ಆಗದೇ ಇರುವುದಿರ್ಬೋದು ಅಥವಾ ಎರಡು ಅರ್ಥಕ್ಕೆ ಅವಕಾಶ ಇರುವುದಿರ್ಬೋದು, ಎಷ್ಟೋ ಕಾನೂನಿನ ನ್ಯಾಯಾಲಯದ ಪ್ರಕರಣಗಳು ಈ ಭಾಷೆ ಸರಿಯಿಲ್ಲದ್ದರಿಂದಲೇ ಉಂಟಾಗುವಂಥದ್ದು ನಮ್ಮ ದೇಶದಲ್ಲಿ. ಆದ್ದರಿಂದ ಈ ಬೇರೆ ಬೇರೆ ರೀತಿಯಲ್ಲಿ ಮಾಡಿದಂತಹ ಅಭಿವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಯಾವ ವಿಷಯವನ್ನು ಹೇಳಬೇಕಾದ್ರೆ ಯಾವ ರೀತಿಯಲ್ಲಿ ಅಭಿವ್ಯಕ್ತಿ ಮಾಡಬೇಕು ಅನ್ನೋದನ್ನು ಕಲಿಯುವಂಥದ್ದು, ಇದು ಮುಖ್ಯವಾಗಿ ಭಾಷೆಯನ್ನು ಕಲಿಯುವುದು ಅನ್ನುವ ಒಂದು ನಮ್ಮ ಈ ತರಗತಿಯಲ್ಲಿ ನಾವು ಕಲಿಯುವಂಥದ್ದು. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಮ್ಮ ಪಠ್ಯಪುಸ್ತಕಕ್ಕೆ ಪ್ರವೇಶ ಮಾಡಬೇಕು. ಅದರಿಂದ
ಕೇವಲ ಗಮನಿಸಿ ಕೇವಲ ಏನು ಹೇಳಿದ್ದಾರೆ ಅನ್ನೋದನ್ನ ಮಾತ್ರ ಓದುವುದಾದರೆ ಅದು ಭಾಷೆಯನ್ನು ಕಲಿಯಲಿಕ್ಕೆ ಪೂರ್ಣ ಪ್ರಯೋಜನ ಕೊಡುವುದಿಲ್ಲ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಒಂದು ಪದ್ಯದಲ್ಲಿ ಇರಬಹುದು ನಾಟಕದಲ್ಲಿ ಇರಬಹುದು ಒಂದು ಕಾದಂಬರಿಯಲ್ಲಿ ಇರಬಹುದು ಯಾವುದರಲ್ಲಿ ಇರಬಹುದು ಯಾವ ರೀತಿಯ ಪದಗಳನ್ನು ಬಳಸಿದ್ದಾರೆ ಯಾವ ರೀತಿ ವಾಕ್ಯ ರಚನೆ ಮಾಡಿದ್ದಾರೆ ಯಾವ ರೀತಿ ಪ್ಯಾರಾಗಳನ್ನು ವಿಭಾಗ ಮಾಡಿದ್ದಾರೆ ಹೇಗೆ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅದು ಅಗತ್ಯ ಹೌದು ಆದರೆ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ಕಲಿಯುವುದು ಹೆಚ್ಚು ಮುಖ್ಯವಾದದ್ದು ಹಾಗೆ ಕಲಿತಾಗ ನಾವು ಭಾಷೆಯನ್ನು ಕಲಿತ ಹಾಗೆ ಆಗ್ತದೆ ಅಂತಹ ಕಲಿಕೆಗೆ ನಾವು ಈ ಬಾರಿ ತೆರೆದುಕೊಳ್ಬೇಕು ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಮತ್ತೆ ಪುನಃ ಕೋವಿಡ್ ಸಿಚುವೇಷನ್ಗೆ ತೆರೆದುಕೊಂಡಿದ್ದೇವೆ ಹಾಗೆ ನೋಡಿದರೆ ಕಳೆದ ವರ್ಷಕ್ಕಿಂತಲೂ ಸ್ವಲ್ಪ ಹೆಚ್ಚು ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತಲೇ ಹೇಳಬೇಕು ಅದರಿಂದ ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಈ ಆನ್ಲೈನ್ನ ಮೂಲಕ ಅಥವಾ ವಿಡಿಯೋ ಮತ್ತು ಇತರ ಝೂಮಿನಂತಹ ಪರಸ್ಪರ ನಾವು ಚರ್ಚೆ ಮಾಡಬಹುದಾದ ಒಂದು ತಂತ್ರಜ್ಞಾನದ ಮೂಲಕ ನಾವು ಹೇಗೆ ಈ ಭಾಷೆಯನ್ನು ಇನ್ನಷ್ಟು ರೂಢಿಸಿಕೊಳ್ಬೋದು ಫೈನಲ್ ಇಯರಿಗೆ ಹೋಗುವಾಗ ಪಾಠದಲ್ಲಿ ಭಾಷೆ ಇಲ್ಲದಿದ್ದರೂ ಕೂಡ ನಾವು ಹೆಚ್ಚು ಭಾಷೆ ಇರುವವರಾಗಿ ವರ್ತಿಸಲಿಕ್ಕೆ ಸಾಧ್ಯವಾಗುವಂತಹ ಒಂದು ಪೂರ್ವ ತಯಾರಿಯನ್ನು ಈಗಲೇ ಮಾಡಿಕೊಳ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಇಷ್ಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮ ಪಠ್ಯಪುಸ್ತಕವನ್ನು ಒಮ್ಮೆ ಬಿಡಿಸಿ ಅದರಲ್ಲಿ ಇರುವಂತಹ ಯಾವೆಲ್ಲ ಪ್ರಕಾರದ ಬರಹಗಳಿವೆ ಹಳೆಗನ್ನಡ ಹೊಸಗನ್ನಡ ಇರ್ಬೋದು ಪದ್ಯ ಅಥವಾ ದೀರ್ಘಪಠ್ಯ ಜಾನಪದ ಹೀಗೆ ಏನೆಲ್ಲ ಇದೆ ಅನ್ನೋದನ್ನೊಮ್ಮೆ ಗಮನಿಸಿ ಕುತೂಹಲಕ್ಕೆ ಒಂದು ಒಂದು ರೌಂಡು ಅದನ್ನೆಲ್ಲ ಸುಮ್ಮನೆ ಓದಿ ಸುಮ್ಮನೆ ಓದಿ ತಲೆ ಕೆಡಿಸಿಕೊಳ್ಳದೆ ಓದಿ ಅರ್ಥ ಆಗದಿದ್ದರೂ ತೊಂದರೆ ಇಲ್ಲ ಸುಮ್ಮನೆ ಓದಿ ಮುಂದಿನ ತರಗತಿಗಳಲ್ಲಿ ಮತ್ತೆ ಭೇಟಿಯಾಗೋಣ.